ನಮಸ್ತೆ ವೀಕ್ಷಕರೆ, ವೆಲ್ಕಮ್ ಟು ಟೇಕ್ ಆಫ್ ನ್ಯೂಸ್. ಇಲ್ಲಿ ನಾನಿದ್ದೀನಿ ರೋಹಿಣಿ. ಇವತ್ತಿನ ಟೇಕ್ ಆಫ್ ನ್ಯೂಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದೆ ನೋಡ್ಕೊಂಬಣ್ಣ ಬನ್ನಿ. ಅಂತಾರಾಷ್ಟ್ರೀಯ ಶಸ್ತ್ರಚಿಕಿತ್ಸಕರ ಕಾಲೇಜ್ ವತಿಯಿಂದ ಅಕ್ಟೋಬರ್ 11-13 ನಗರದ ರಿಯೋ ಮೆರಿಟೇರಿಯನ್ ಹೋಟೆಲ್ನಲ್ಲಿ ಶಸ್ತ್ರಚಿಕಿತ್ಸಕರ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಸಂಘಟನಾ ಕಾರ್ಯದರ್ಶಿ ವಸಂತ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೈಸೂರಲ್ಲಿ ಸುಮಾರು ವರ್ಷಗಳಿಂದ ಇದ್ದೇನೆ. JSS ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕ ಮತ್ತು ಪ್ರಾಚಾರ್ಯಾಗಿ ಕೆಲಸ ಮಾಡಿ ನಿವೃತ್ತಿ ಆದಮೇಲೆ ಅಧ್ಯಾಪಕ ವೃತ್ತಿ ಮುಂದುವರಿಸ್ತಾ ಇದ್ದೇನೆ. ನನಗೆ ವಿಜ್ಞಾನ 7-8 ವರ್ಷಗಳ ಕಾಲ ಲೇಖನ ಬರೀತಾ ಇದ್ದೆ. ಪ್ರತಿ ಭಾನುವಾರ ಹಾಡು ಪಾಡು ವಿಭಾಗದಲ್ಲಿ ನೀವು ಗಮನಿಸಿರ್ಬೋದು. ಅದೇ ವಸಂತ್ ಕುಮಾರ್. ನಾನು ಈ ಸರ್ಜನ್ಸ್ ವಾರ್ಷಿಕ ಸಮ್ಮೇಳನ ಅಂತಕ್ಕಂಥದ್ದು ಪ್ರತಿ ವರ್ಷ ನಡೀತಕ್ಕಂಥದ್ದು. ಇದರಲ್ಲಿ ವಿಶೇಷ ಅಂದರೆ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಸರ್ಜನ್ಸ್ ಅಂತೇಳಿ ಒಂದು ಪ್ರಾಪಂಚಿಕ ಬಾಡಿ, ಸುಮಾರು 152 ದೇಶಗಳಲ್ಲಿರ್ತಕ್ಕಂಥ ಒಂದು ಸಂಘ ಇದು. ಅಮೆರಿಕದ ಸಂಘದ ನಂತರ ಭಾರತ ದೇಶದ್ದೇ ದೊಡ್ಡ ಸಂಘ. ಇಲ್ಲಿ ಎಲ್ಲ ಹಿರಿಯ ನುರಿತ ವೈದ್ಯರು ಸೇರಿ ಪ್ರತಿ ವರ್ಷ ಸಮ್ಮೇಳನ ಮಾಡ್ತಕ್ಕಂಥದ್ದು. ಕಿರಿಯ ಶಸ್ತ್ರಚಿಕಿತ್ಸಕರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಸಂಶೋಧನೆಗಳ ವಿಚಾರ ವಿನಿಮಯ ಮಾಡ್ತಕ್ಕಂಥದ್ದು ಈ ಸಮ್ಮೇಳನದ ಉದ್ದೇಶ. ಪ್ರತಿ ವರ್ಷ ನಡೆಯುತ್ತೆ. ಒಂದು ವರ್ಷ ಉತ್ತರ ಭಾರತ, ಮತ್ತೊಂದು ವರ್ಷ ದಕ್ಷಿಣ ಭಾರತ, ಹೀಗೆ ನಡೀತಾ ಹೋಗುತ್ತೆ. ಈ ವರ್ಷ ಮೈಸೂರಿಗೆ ಈ ಅವಕಾಶ ಬಂದಿದೆ. ಈ 20 ವರ್ಷಗಳ ಹಿಂದೆ ಇದೇ ಸಮ್ಮೇಳನ ಮೈಸೂರಲ್ಲಿ ನಡೆದಿತ್ತು 1999. ತಮ್ಮಲ್ಲಿರ್ತಕ್ಕಂಥ ಆಹ್ವಾನದಲ್ಲಿ ಆ ಚಿತ್ರಗಳಲ್ಲಿರೋದು 99ನೇ ಸಮ್ಮೇಳನದ ಚಿತ್ರಗಳು, ಫೋಟೋಸ್, ಕೆಲವ್ರನ್ನ ನೀವು ಪತ್ತೆ ಹಚ್ಚಬಹುದು ಅಂತ ಕಾಣುತ್ತೆ. ಈ ಸಮ್ಮೇಳನ ನಡೀತಕ್ಕ ಜಾಗ ಅಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥದ್ದು ತಪ್ಪು, ಬದಲಿ ಮಾಡಿದ್ವಿ. ಈಗ ಮೈಸೂರದು ಯಾವುದು ಅಲ್ಲಲ್ಲ, ಈಗ ಮುಂಚೆ ಮಾಡಿದ್ದು ಮೈಸೂರು ಅಲಮ್ನಿ ಅಸೋಸಿಯೇಷನ್ ಆಡಿಟೋರಿಯಂ ಅಂತೇಳಿ ಮೈದ ದೊಡ್ಡಕೆರೆ JK ಗ್ರೌಂಡ್ಸ್ ಅಲ್ಲಿ ಇದ್ದಿದ್ದು, ಈಗ ಅದು ಬದಲಿ ಮಾಡಿದ್ವಿ. ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಮಳೆ ಬಂದರೆ, ಪ್ಲಸ್ ಎಕ್ಸಿಬಿಷನ್ ಎಲ್ಲ ಜಲ್ದಿದ್ದೆ ಖಾಲಿ ಮಾಡೋದು ಕಷ್ಟ ಅಂತೇಳಿ. ಈಗ ಹೋಟೆಲ್ ರಿಯೋ ಮೆರಿಡಿನ್ ಅಂತೇಳಿ ಸಹಜ ರೋಡಲ್ಲಿ ಇದೆಯಲ್ಲ, ತಮಗೆ ಗೊತ್ತಿರ್ಬೋದು, ಅಲ್ಲಿಗೆ ಶೂಟ್ ಮಾಡಿದ್ವಿ. ಸುಮಾರು ಒಂದು 350-400 ಜನ ಡೆಲಿಗೇಟ್ಸ್ ಬರತಕ್ಕಂಥ ಒಂದು ನಿರೀಕ್ಷೆ ಇದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಆ ಇನ್ವಿಟೇಷನ್ ಇರೋದು JK ಗ್ರೌಂಡ್ಸ್ ಆಡಿಟೋರಿಯಂ ಅಲ್ಲ, ಹೋಟೆಲ್ ರಿಯೋ ಮೆರಿಡಿಯನ್ ಅಲ್ಲಿ ಆಗುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಸರ್ಜನ್ಸ್ ಒಂದು ವಿಶೇಷ ಅಂತಂದರೆ ಬರೀ ಸರ್ಜರಿ ವಿಷಯದ ಪರಿಣತರ ಅಲ್ಲದೇ ಸರ್ಜರಿಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳು, ಪೆಥಾಲಜಿ, ರೇಡಿಯಾಲಜಿ, ಅನಾಟಮಿ, ಮತ್ತು ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ವಿಭಾಗಗಳು, ENT, ಆರ್ಥೋಪೆಡಿಕ್ಸ್, ಮತ್ತು ಗೈನಕಾಲಜಿ, ಎಲ್ಲ ಪರಿಣತರು ಕೂಡ ಇದರಲ್ಲಿ ಸೇರ್ಕೊಂಡಿರ್ತಾರೆ. ಆ ವಿಚಾರ ಮಾಡಲಿಕ್ಕೆ ಭಾಳ ದೊಡ್ಡ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ಈ ಒಂದು ಉದ್ದೇಶದಿಂದ ಮೈಸೂರಿನಲ್ಲಿ ನಡೀತಕ್ಕಂಥ ಸಮ್ಮೇಳನ ಚೆನ್ನಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಮೈಸೂರಿನಲ್ಲಿ ಒಂದು ಇರ್ತಕ್ಕಂಥ ಸರ್ಜನ್ಸ್ ಎಲ್ಲ ಸೇರಿಕೊಂಡು ಒಂದು ಸಮಿತಿ ಮಾಡಿಕೊಂಡು ಈ ಸಮ್ಮೇಳನ ನಡೆಸ್ತಾ ಇದ್ದೀವಿ. ಇದಕ್ಕೆ ನಗರದ ಅತ್ಯಂತ ಹಿರಿಯ ಶಸ್ತ್ರಚಿಕಿತ್ಸಕರಾದಂಥ CG ನರಸಿಂಹನವರು ಅಧ್ಯಕ್ಷರಿದ್ದಾರೆ. ನಾನು ಡಾಕ್ಟರ್ ವಸಂತ್ ಕುಮಾರ್ ಕಾರ್ಯನಿರ್ವಾಹಕ ಸಂಘಟನಾ ಕಾರ್ಯದರ್ಶಿ. ಇನ್ನು ಉಳಿದ ವಿಭಾಗಗಳನ್ನೆಲ್ಲ ಮಾಡಿಕೊಂಡು ಸದಸ್ಯರನ್ನು ಮಾಡ್ಕೊಂಡಿದ್ವಿ. ಈ ಸಮ್ಮೇಳನದ ಒಂದು ಉದ್ದೇಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಅಂಥೇಳಿ ಈ ವರ್ಷ ಇವತ್ತು ನಾವು ಒಂದು ಪತ್ರಿಕಾ ಸಮಗೋಷ್ಠಿಯನ್ನು ಕರೆದು ಈ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನಾನು ಕುಳಿತಿದ್ದೇನೆ. ಇಲ್ಲಿ ಸುಮಾರು 35-40 ಪರಿಣತ ಶಸ್ತ್ರಚಿಕಿತ್ಸಕರು ವಿವಿಧ ವಿಷಯಗಳ ಬಗ್ಗೆ ತಮ್ಮ ಸಂದೇಶವನ್ನು ಅಥವಾ ತಮ್ಮ ಅನುಭವವನ್ನು ಜೂನಿಯರ್ ಸರ್ಜನ್ಸ್ಗೆ ನೀಡಲಿದ್ದಾರೆ. 60 ಸ್ನಾತಕೋತ್ತರ ವಿದ್ಯಾರ್ಥಿಗಳು ಎಲ್ಲ ವಿಭಾಗದಲ್ಲಿ ಸೇರಿಕೊಂಡು, ಸರ್ಜರಿ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿಗಳು 60,
ಕಿರಿಯ ವೈಜ್ಞಾನಿಕ ಪತ್ರಿಕೆ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ. ಇದರಲ್ಲಿ ಅವರ ಸಂಶೋಧನೆ, ಅವರ ಅನುಭವ ಮತ್ತು ಬಹಳ ವಿಶೇಷವಾದಂಥ ಯಾವುದಾದರೂ ಆಪರೇಷನ್ಸ್ ಮಾಡಿದರೆ ಅದನ್ನು ಹಂಚಿಕೊಳ್ತಕ್ಕಂಥದ್ದು ನಡೆಯುತ್ತೆ. ಅದಕ್ಕೊಂದು ಅದೆಲ್ಲದಕ್ಕೂ ಒಂದು ಒಳ್ಳೆಯ ವೇದಿಕೆಯನ್ನು ಈ ಸಮ್ಮೇಳನದ ಮುಖಾಂತರ ನಾವು ಮಾಡಿಕೊಡ್ತಾ ಇದ್ದೀವಿ. ಇದು ತಮ್ಮ ಮುಖಾಂತರ ಈ ನಗರಕ್ಕೆ ಮತ್ತು ಸುತ್ತಮುತ್ತಲಿನ ಭಾಗಕ್ಕೆ ಪ್ರಚಾರಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ಅದರಲ್ಲಿ ನಿಮ್ಮ ಸಹಕಾರವನ್ನು ಕೋರಿ ಏನಾದರೂ ಪ್ರಶ್ನೆಗಳಿದ್ದರೆ ಇದನ್ನು ಕೇಳ್ಬೋದು. ನನ್ನ ಎಡಗಡೆ ಇರ್ತಕ್ಕಂಥವರು ಡಾಕ್ಟರ್ ಸಂಜಯ್. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಭಾಳ ಹಿರಿಯ ಸಾಹಿತಿ ಲತಾ ರಾಜಶೇಖರ್ ಅವರ ಮಗ ಸಂಜಯ್. ರಾಜಶೇಖರ್ ಆಸ್ಪತ್ರೆಯ ನಿರ್ವಾಹಕ ನಿರ್ದೇಶಕರು. ಬರಗಡೆ ಇರ್ತಕ್ಕಂಥವ್ರು ಚಂದನ್ ಅಂತೇಳಿ, ನನ್ನ ಕಿರಿಯ ಮಿತ್ರ. ಅದು ಆಪರೇಷನ್ ಇದೆಯಂತೆ ಅದು ಹೋದರು. ಇನ್ನು ಕೆಲವರೆಲ್ಲ ಬೇರೆ ಬೇರೆ ಕಾರಣಕ್ಕೆ ದೇ ಆರ್ ಆಲ್ ಎಂಗೇಜ್ಡ್, ಹಂಗಾಗಿ ಬರಲಿಕ್ಕಾಗಲ್ಲ. ಬಟ್ ಸಂದೇಶ ಮತ್ತು ಸಮಾಚಾರ ನಮ್ಮ ಮುಖಾಂತರ ಹೊರಗಡೆ ಹೋಗುತ್ತೆ. ಆ ಕೆಲಸ ನಾನು ಮಾಡೋಣ ಅಂತೇಳಿ ನಾನು ನಮ್ಮ ಇಲ್ಲಿಗೆ ಬಂದಿದ್ದೆ. 1935 ಜಿನಿವಾದಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಈಗ ಚಿಕಾಗೋದಲ್ಲಿ, ಅಮೇರಿಕಾದಲ್ಲಿ. ಇಲ್ಲಿಗೆ ಈ ಇಂಟರ್ನ್ಯಾಷನಲ್ ಕಾಲೇಜಿಂದ ಹಿರಿಯ ನಗರದ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ ಹಾಗೂ ತುಳು ಶಿವಳ್ಳಿ ಮಾಧ್ವ ಮಹಾಮಂಡಳಿ ಸಂಯುಕ್ತಾಶ್ರಯದಲ್ಲಿ 13 ಅಕ್ಟೋಬರ್ ನಗರದ ಸರಸ್ವತಿಪುರಂನ ಶ್ರೀಕೃಷ್ಣಧಾಮದಲ್ಲಿ ರಾಜ್ಯಮಟ್ಟದ ಬೃಹತ್ ಬ್ರಾಹ್ಮಣ ವಧು ವರ ಅನ್ವೇಷಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಎಳೆ ಆಳ್ವ ಸ್ವಾಮೀಜಿ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಪಸ್ಥಿತರಿರುವರು ಪೂಜ್ಯ ಎಳೆ ಆಳ್ವ ಸ್ವಾಮೀಜಿ, ವೆಂಗಿ ಪುರಮಠ ಪುರಾಣಿಕ್ ಹಾಗೂ ಜಗದೀಶ್ ಹೆಬ್ಬಾ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇರೋರು ಮೈಕ್ ಚಂದ್. ರಾಜ್ಯಮಟ್ಟದ ಬೃಹತ್ ಬ್ರಾಹ್ಮಣ ವಧುವರ ಅನ್ವೇಷಣ ಸಮಾವೇಶದ ಕಾರ್ಯಕ್ರಮ ಶ್ರೀ ಟ್ರಸ್ಟಿನ ಸಂಯುಕ್ತ ಆಶ್ರಯದಲ್ಲಿ ಈ ವಧುವರ ಅನ್ವೇಷಣ ಸಮಾವೇಶ 13 ತಾರೀಕು ರಾಜ್ಯಮಟ್ಟದ ಬೃಹತ್ ಸಮಾವೇಶವನ್ನು ಕೃಷ್ಣಧಾಮದಲ್ಲಿ ಆಯೋಜಿಸಲಾಗಿದೆ. ತ್ರಿಮತಸ್ಥ ಬ್ರಾಹ್ಮಣ ಸಮುದಾಯಕ್ಕಾಗಿ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವಯೋಮಾನದ ಬಿಇ, ಎಂಟೆಕ್, ಎಂಎಸ್, ಎಂಬಿಎ, ಎಂಬಿಬಿಎಸ್, ಎಂಡಿ ಎಲ್ಲ ಪದವೀಧರರಿಗೂ ಸಹ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಮುಕ್ತ ಅವಕಾಶವನ್ನು ಆಯೋಜಿಸಲಾಗಿದೆ. ಇದುವರೆಗೆ 27 ಸಮಾವೇಶಗಳನ್ನು ಪೂರೈಸಿದ್ದು, ಮೈಸೂರು ನಗರದಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು 13 ತಾರೀಕು ಏರ್ಪಡಿಸಿದ್ದೇವೆ. ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಯಶಸ್ವಿಯಾಗಿದೆ. ದಸರಾ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತೇನೆ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ತಿಳಿಸಿದರು. ಮೈಸೂರಿನಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, ಈ ಬಾರಿ ದಸರಾ ಯಶಸ್ವಿಯಾಗಿದೆ. ದಸರಾದಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿತ್ತು. ಗ್ರಾಮೀಣ ದಸರಾ, ಮನೆ ಮನೆಗೆ ದಸರಾ ಖುಷಿ ನೀಡಿದ್ದು ಉಪಸಮಿತಿ ಕಾರ್ಯ ಅದ್ಭುತವಾಗಿತ್ತು. ದಸರಾ ಯಶಸ್ವಿಯಾಗಲು ಕಾರಣವಾದ ಎಲ್ಲರಿಗೂ ನನ್ನ ಧನ್ಯವಾದ ಎಂದು ತಿಳಿಸಿದರು. ನಮ್ಮ ಮೈಸೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾದ ಶಿವಣ್ಣವರೇ ಮತ್ತು ಡಾಕ್ಟರ್ ಮಂಜುನಾಥ್ ಅವರೇ, ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರೇ, ವಿಧಾನಸಭಾ ಸದಸ್ಯರಾದ ನಾಗೇಂದ್ರ ಅವರೇ, ಸೋಮಶೇಖರ್ ಅವರೇ, ನಮ್ಮ ಪ್ರಭಾರಿಗಳಾಗಿರ್ತಕ್ಕಂಥ ಬನ್ನಿ ಮಂಜುಣ್ಣ, ಸನ್ಮಾನ್ಯ ರವಿಶಂಕರ್ ಅವರೇ, ಎಲ್ಲ ಫಣೀಸ್ ಅವರೇ, ಮಂಜುನಾಥ್ ಅವರೇ, ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ, ಮಾಧ್ಯಮದ ಸನ್ಮಿತ್ರರೇ, ಎಲ್ಲಿ ನೋಡಪ್ಪ ಅಲ್ಲಿ ಯಾರು ಕೂಗಾಡ್ತಾರೆ, ನಾನು ಪಾರಂಪರಿಕ ನಾಡ ಹಬ್ಬಕ್ಕೆ ನಿನ್ನೆ ರಾತ್ರಿ ತೆರೆ ಬಿದ್ದಿದೆ. ನಾನು ಬೆಂಗಳೂರಿಗೆ ಇವತ್ತು ಸಚಿವ ಸಂಪುಟದ ಸಭೆ ಇರೋದ್ರಿಂದ ಹೋಗಬೇಕಾಗಿದ್ರು ಕೂಡ ಉಪಸಮಿತಿಯ ಸಭೆ 11 ಗಂಟೆಗೆ ಇದ್ದರೂ ಅದನ್ನು ಮುಂದಕ್ಕೆ ಹಾಕಿ ತಮಗೆ ಅಭಿನಂದನೆ ಸಲ್ಲಿಸಿ ಧನ್ಯವಾದಗಳನ್ನ ಹೇಳಿ ಹೋಗಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಪ್ರಮುಖ ಕಾರ್ಯಕರ್ತರನ್ನು ಕೂಡ ಕರೆದು ಮಾತಾಡಿದ್ದೀನಿ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಈ 2019 ದಸರಾ ಹಬ್ಬ
ಅರ್ಥಪೂರ್ಣವಾಗಿ ಸಾಂಪ್ರದಾಯಿಕ ಮೆರುಗಿನೊಡನೆ ವೈಶಿಷ್ಟ್ಯತೆಯಿಂದ ಯಶಸ್ವಿಯಾಗಿ ಜನಮನ್ನಣೆಗೆ ಪಾತ್ರರಾಗಿರ್ತಕ್ಕಂಥದಕ್ಕೆ ಪ್ರಾಯಶಃ ಮಾಧ್ಯಮದವರ ಪಾತ್ರವು ಕೂಡ ತುಂಬ ದೊಡ್ಡದಾಗಿದೆ. ನಾನು ಅದಕ್ಕೆ ತಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಯಶಸ್ಸಿಗೆ ಕಾರಣೀಭೂತರಾಗಿರ್ತಕ್ಕಂಥ ನನ್ನನ್ನು ಇಲ್ಲಿ ಒಂದು ಕೆಲಸಕ್ಕೆ ವಹಿಸೋದಕ್ಕೆ ಮೂಲ ಕಾರಣರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಅವರ ನಿಷ್ಕಲ್ಮಸವಾದ ಹೃದಯ ಶ್ರೀಮಂತಿಕೆಯಿಂದ ಭಾವನೆಗಳಿಂದ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ತುಂಬ ಒಂದು ಅಂತಿಮ ಘಟ್ಟ ತಲುಪಿ ಅದರಲ್ಲಿ ಜನಮನ್ನಣೆಯನ್ನು ಗಳಿಸಿರ್ತಕ್ಕಂಥದ್ದು ಅದಕ್ಕೆ ಮೊದಲನೇ ಕಾರಣರು ತಾವಾದರೆ ಎರಡನೇವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ಕೆ ನನಗೆ ಅವರ ಅನುಪಸ್ಥಿತಿ ಇದ್ದರೂ ಕೂಡ ಅವ್ರು ಯಾರು ನೋಡಪ್ಪ ಅವ್ರಿಗೆ ನಾನು ಹೋಗಿ ಕರೆದಾಗ ಇಲ್ಲ ನೀವು ಮಾಡಪ್ಪ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದಂಥ ಸಂಸದರಾದ ಶ್ರೀನಿವಾಸ ಪ್ರಸಾದ್ ಅವರಿಗೆ ಮತ್ತು ನನ್ನ ಜೊತೇಲಿ 20 ಗಂಟೆಗೂ ಮೇಲ್ಪಟ್ಟು ನನ್ನ ಜೊತೇಲಿ ಇದ್ದುಕೊಂಡು ಪ್ರತಿದಿನವೂ ಕೂಡ ನನ್ನ ಒಡನಾಡಿಯಾಗಿ ಕೆಲಸ ಮಾಡಿದಂಥ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವ್ರಿಗೆ, ಅದೇ ರೀತಿ ಶಾಸಕರಾದ ನಾಗೇಂದ್ರ ಅವರು, ಅವ್ರು ಕೊಟ್ಟಂಥ ಜವಾಬ್ದಾರಿಯನ್ನು ಅವ್ರು ನಿರ್ವಹಣೆ ಮಾಡಿದ್ದಾರೆ. ಮತ್ತೊಬ್ಬ ಶಾಸಕರು ಮಾಜಿ ಮಂತ್ರಿಗಳಾದ ಹಿರಿಯರಾದ ರಾಮದಾಸ್ ಅವರು ಅವ್ರದ್ದೇ ಆದಂಥ ಬಹುತೇಕ ಕಾನ್ಸೆಪ್ಟ್ಗಳನ್ನು ಕೊಟ್ಟರು. ಅದನ್ನು ಕೂಡ ನಾವು ಅವ್ರಿಗೆ ವಹಿಸಿದಾಗ ಡಾನ್ ಟು ಡೆಸ್ಕಿಂದ ಹಿಡಿದು ರಂಗೋಲಿ ಸ್ಪರ್ಧೆಯಿಂದ ಹಿಡಿದು ಮನೆ ಮನೆ ದಸರಾಯಿಂದ ಹಿಡಿದು ಇವೆಲ್ಲವೂ ಕೂಡ ಅವ್ರು ಏನೇನು ಹೇಳಿದ್ರು ಅವೆಲ್ಲವನ್ನು ಕೂಡ ಜಾರಿಗೆ ತರ್ತಕ್ಕಂಥದ್ದು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ರಲ್ಲಿ ಅವರನ್ನೇ ನಾವು ಮುತುವರ್ಜಿ ವಹಿಸಿಕೊಳ್ಳಿ ಅಂತ ಹೇಳಿದಾಗ ಅವರು ಕೂಡ ಅವೆಲ್ಲವನ್ನು ಕೂಡ ನಿಂತ್ಕೊಂಡು ಮಾಡಿದ್ದಾರೆ. ಇದು ಒಂದು ರೀತಿ ಟೀಮ್ ವರ್ಕ್ ಆಗಿದೆ. ನಮ್ಮ ಉಪಸಮಿತಿಗಳು, ನನಗೆ ಆ ಉಪಸಮಿತಿ ಅಂದರೆ ನಡಕಾಯಿತು, ಇಲ್ಲ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದವರು ಲೋಕಸಭಾ ಸದಸ್ಯರು ಎಲ್ಲರ ಬನ್ಸರಿಗಂತೂ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಪಟ್ಟಿಯನ್ನು ಕೊಟ್ಟರು. ಅದನ್ನು ಎಲ್ಲ ಪಾರ್ಟಿಯವರು ಸೇರಿಸ್ಕೊಂಡು ನಮ್ಮ ಪಾರ್ಟಿಯವ್ರನ್ನ ಜಾಸ್ತಿ ಸೇರಿಸಿ ಮಾಡಿದ್ವಿ. ಆದರೆ ಅವ್ರಿಗೇನು 10 ಪೈಸೆಗೂ ಕೂಡ ನಾವು ರಿನ್ಯುಮರೇಷನ್ ಇಲ್ಲ, ಅರ್ಧ ಕಾಪಿನೂ ಕೊಡಿಸಿಲ್ಲ, ಟೀನೂ ಕೊಡಿಸಿಲ್ಲ. ನೀವೇನೋ ನಮ್ಮ ಕಾರ್ಪೊರೇಟರ್ ಏನೋ ಮಾಡಿದ್ರು ಏನೋ ಗೊತ್ತಿಲ್ಲ. ಅವ್ರ ಕೆಲಸ ಕಾರ್ಯ ನೋಡಿದ್ರೆ ಮಾತ್ರ ಆನಂದ ಆಯಿತು. ನೀವು ಯಾವ ಕಡೆ ಹೋದ್ರೂ ಇವ್ರದ್ದು 25 ಜನ ರೆಡಿ ಇರೋರು, ಇವ್ರು 25 ಜನ ಜೊತೆಗೆ ಇನ್ನೊಂದು 500 ಜನ ಸೇರಿಸ್ಕೊಂಡಿರೋರು, ಮತ್ತು ಬುದ್ಧಿಜೀವಿಗಳನ್ನ ಸಂಬಂಧಪಟ್ಟಂತೆ ಯಾವ್ಯಾವ ಉಪಸಮಿತಿ ಇದೆ ಅದರ ಕಾರ್ಯವೈಖರಿ ಏನು ಅನ್ನೋದನ್ನು ನನಗೂ ಕೂಡ ಮನವರಿಕೆ ಮಾಡಿ. ನಾನು ಈ ದಸರಾ ಅಂದರೆ ನಾನೇನು ತಿಳ್ಕೊಂಡು ಅಂಬಾರಿ ತೊಗೊಂಡೋಗೋದು ಮೆರವಣಿಗೆ ಮಾಡೋದು ಕರ್ಕೊಂಡು ಬಿಟ್ಬಿಡೋದು ಅಷ್ಟೇ ತಾನೇ ಅಂತ ಇದ್ದೆ. ಆದರೆ ಇಷ್ಟೊಂದು ಡೀಪಾಗಿದೆ ಇದು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ಸ್ವಾಮಿ. ಇದೊಂದು ಸಂತೋಷದ ಸಂತೋಷ. ಮತ್ತು ನಾವು ಗ್ರಾಮಾಂತರ ದಸರಾ ಮಾಡಿದಾಗ ಆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರ ಒಡನಾಟ, ರೈತರಲ್ಲಿರ್ತಕ್ಕಂಥ ಉತ್ಸಾಹ, ಸಾಮಾನ್ಯ ಜನರಲ್ಲಿರ್ತಕ್ಕಂಥ ಪ್ರತಿಭೆ, ನನಗನ್ನಿಸ್ತದೆ ಒಂದೊಂದಕ್ಕೂ ಒಂದೊಂದು ಅರ್ಥ ಬರುವಾಗೆ ನಮ್ಮ ಸಮಿತಿಯವರು ಮತ್ತು ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಗ್ರಾಮೀಣ ದಸರಾ ಇರ್ಬೋದು, ಮನೆ ಮನೆ ದಸರಾ ಇರ್ಬೋದು, ಇವೆಲ್ಲಕ್ಕಿಂತ ಹೆಚ್ಚಾಗಿ ಕ್ರೀಡೆ, ಗ್ರಾಮೀಣ ದಸರಾದಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಮೊದಲನೇ ಬಾರಿಗೆ ಸ್ವಂತವಾಗಿ ಕರ್ನಾಟಕದ ಜಿಲ್ಲಾ ಆಡಳಿತವೇ ಕೂಡ ಸ್ಪೋರ್ಟ್ಸನ್ನು ನಡೆಸ್ತಕ್ಕಂಥದಕ್ಕೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನೋದನ್ನು ಎತ್ತಿ ತೋರಿಸಿದ್ದಾರೆ. ಅದರೊಳಗೆ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಅದೆಂಥದ್ದ ಏನದು ಸಾಹಸ ಕ್ರೀಡೆಗಳು ನನಗೂ ಕೂಡ ಮೇಲೆ ಕತ್ತಿಸಿದ್ರು. ಒಂದು 25-30 ಜನ ನನಗೆ ಫೋನ್ ಮಾಡಿದರು, ಪ್ರತಾಪ್ ಸಿಂಹ ಅಂತ ಹುಡುಗ ಕಡಪ್ಪ, ಅಲ್ಲಿಂದ ಜಿಗದಕ್ಕೆ ತೊಂದರೆ ಇಲ್ಲ, ನೀನು ಜಿಗದು ಏನಾಯ್ತು ಹೇಳು ಅಂತಂದರು. ನಾನು ಜಿಗದು ಚಾಮುಂಡಿ ಹತ್ರ ಹೋಯ್ತೀನಿ ಬಿಡಪ್ಪ ಅಂತಂದ್ರೆ. ಯಾಕೆ ಅಂತಂದರೆ ಇಂಥವೆಲ್ಲವರು ಕೂಡ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ಸಮಯ ಪ್ರಜ್ಞೆ, ಆ ಮುಂದಾಲೋಚನೆ, ಯಾವುದನ್ನು ಆಯ್ಕೆ ಮಾಡಿದ್ರೆ ಮೈಸೂರಿನ ಜನರಿಗೆ ಮುಂದಿನ ಪೀಳಿಗೆಗೆ ನಾವು ದಸರಾ ಅನ್ನೋದನ್ನು ಬೇರೆ ಬೇರೆ ವಿಭಿನ್ನವಾಗಿ ಮಾಡ್ಬೋದು ಅನ್ನೋದಕ್ಕೆ ಈ ಸಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಎಲ್ಲ ನಾಯಕರುಗಳಿಗೆ, ನಾನು ಸರ್ಕಾರದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಸುದ್ದಿಗೋಷ್ಠಿಯಲ್ಲಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ನಾಗೇಂದ್ರ ಮತ್ತಿತರಿದ್ದರು.
ನಗರದ ಸುತ್ತೂರು ಶಾಖಾ ಮಠದಲ್ಲಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ 104ನೆಯ ಜಯಂತಿ ಹಾಗೂ ಜೆಎಸ್ಎಸ್ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಅಕಾಡೆಮಿಯ ನೂತನ ಜಾಗತಿಕ ಮಟ್ಟದ ಸೌಲಭ್ಯಗಳುಳ್ಳ ಸಮುಚ್ಚಯಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇದೇ ಅಕ್ಟೋಬರ್ 11ರಂದು ವರುಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಾಹನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಒಂದು ಪ್ರಚಾರವನ್ನು ತಾವು ನೀಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಡಾಕ್ಟರ್ ಪ್ರಸನ್ನ, ರಿಸರ್ಚ್ ಸ್ಕಾಲರ್ಸ್ ಇದೆಲ್ಲ ಬೇಕಾಗಿರೋ ಏನೇನು ವ್ಯವಸ್ಥೆ ಇದೆಯೋ ಅದೆಲ್ಲನೂ ನಾವು ಆ ಕ್ಯಾಂಪಸ್ಗೆ ಡೆವಲಪ್ ಮಾಡಬೇಕು ಅಂತ ನಾವು ಈಗ ಪ್ಲಾನ್ ಮಾಡಿ ಈಗ ಈ ವರುಣ ಕ್ಯಾಂಪಸ್ ಅನ್ನೋದು ನಮಗೆ ಅದೊಂದು ಒಂದು ಒಳ್ಳೆಯ ರೀತಿಯ ಒಂದು ಕೊಡುಗೆ ನಾವು ಫಾರ್ ದಿ ಕಂಟ್ರಿ, ಫಾರ್ ದ ರೀಜನ್ ಆ್ಯಂಡ್ ಫಾರ್ ದ ನೇಷನ್ ವಿ ಆಗ್ತೀವಿ. ಇದ ಈ ಕ್ಯಾಂಪಸಲ್ಲಿ ಈಗ ಇರುವ ನಮ್ಮ ಲೈಫ್ ಸೈನ್ಸಸ್ ಬೇಸ್ಡ್ ಪ್ರೋಗ್ರಾಮ್ಸ್ ಬಿ ಎಸ್ ಸಿ ಎಂ ಎಸ್ ಸಿ ಪ್ರೋಗ್ರಾಮ್ಸ್ ಈಗ ನಡೆಸ್ತಾ ಇದ್ವಿ. ಈಗ ಫಸ್ಟ್ ಸಣ್ಣದಾಗಿ ಬರೀ 2 ಸ್ಟೂಡೆಂಟ್ ಇಟ್ಕೊಂಡು ನಾವು 2010 ಸ್ಟಾರ್ಟ್ ಮಾಡಿದೀವಿ. ಈಗ 2000 ಸ್ಟೂಡೆಂಟ್ಸ್ ನಮ್ದು ಲೈಫ್ ಸೈನ್ಸ್ ಓದ್ತಾ ಇದ್ದಾರೆ. ಬಟ್ ಅವ್ರಿಗೆ ಈಗ ಎಕ್ಸ್ಪ್ಯಾಂಡ್ ಮಾಡಿ ಕೊಡೋಕೆ ಜಾಗ ಇಲ್ಲ ನಮ್ಮನ್ನ ಜಾಸ್ತಿ ಮಾಡಬೇಕಂದ್ರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ವರ್ಣ ಶಿಫ್ಟ್ ಆಗ್ತಾರೆ, ಫುಲ್ ಲೈಫ್ ಸೈನ್ಸಸ್ ವಿಲ್ ಗೋ ದೇರ್. ಅದೇ ಥರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅದೇ ಥರ ನಮ್ದು ಅವರು ಅಲ್ಲಿ ಶಿಫ್ಟ್ ಆಗ್ತಾರೆ. ಈಗ ಮೆಡಿಕಲ್ ಕಾಲೇಜು, ಫಾರ್ಮಸಿ ಕಾಲೇಜು, ಆಸ್ಪತ್ರೆ ಎಲ್ಲ ಇಲ್ಲೇ ಮೈಸೂರಲ್ಲಿ ಇರ್ತದೆ. ಯಾಕಂದರೆ ಇಲ್ಲೇ ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಆಗಿರೋದ್ರಿಂದ ಅದನ್ನು ರೀಲೊಕೇಟ್ ಮಾಡೋದಲ್ಲಿ ಪ್ರಯೋಜನ ಇಲ್ಲ. ಅದಿಲ್ಲದೆ ಹೊಸ ಥರದ ಕೋರ್ಸಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಫುಡ್ ಸೆಕ್ಯೂರಿಟಿ ಆ್ಯಂಡ್ ಹೆಲ್ತ್ ಎಕನಾಮಿಕ್ಸ್, ಹೆಲ್ತ್ ಅರ್ಬನ್ ಪ್ಲಾನಿಂಗ್, ಇಂಥ ಕೋರ್ಸಸ್ನ ನಾವು ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಈಗ ನಮ್ಮ ವಿಷನ್ ಇಟ್ಕೊಂಡು ನಾವು ಈ ಪ್ರೋಗ್ರಾಮ್ಸ್ನೆಲ್ಲ ನಾವು ಡೆವಲಪ್ ಮಾಡಲಿಕ್ಕೆ ರೆಡಿ ಮಾಡಿಕೊಂಡು ಒಂದೊಂದಾಗಿ ಸ್ಟೆಪ್ಸ್ ತಗೊಳ್ತಾ ಇದ್ವಿ. ನಮ್ಮ ಡ್ರೀಮ್ ಏನಿದೆ ಅಂದರೆ ಇನ್ನೊಂದು 5 ವರ್ಷದ ಒಳಗಡೆ JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಒಂದು ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಆಗಿ ಬೆಳೆದು ಈ ರೀಜನ್ಗೆ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಹೆಸರು ಕೊಡಬೇಕು ಅನ್ನೋದು ನಮ್ಮ ಡ್ರೀಮ್ ಇಟ್ಕೊಂಡು ನಾವು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ನಾವು ಸಾಕಷ್ಟು ಡೇಟಾ ನಮ್ಮ ರಿಸರ್ಚ್ ಬಗ್ಗೆ, ಫ್ಯಾಕಲ್ಟಿ ಬಗ್ಗೆ, ಇದ್ರ ಬಗ್ಗೆ ಕೊಡ್ತಾ ಹೋಗ್ಬೋದು. ಸಮಯಕ್ಕೆ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಇಷ್ಟು ಮಾತ್ರ ತಮಗೆ ಇಡ್ತಾ ಇದ್ದೀನಿ. ಇದು ಈ ಪ್ರಾಜೆಕ್ಟ್ ಬಂದು ವಿಜುವಲೈಸ್ ಮಾಡಿದಾಗ ನಾವು ಇದು ಒಂದು ಒಳ್ಳೆಯ ರೀತಿ ಒಂದು ವರ್ಲ್ಡ್ ಕ್ಲಾಸ್ ಕ್ಯಾಂಪಸ್. ಬರೀ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇಲ್ಲ, ಎಜುಕೇಶನ್ ವರ್ಲ್ಡ್ ಕ್ಲಾಸ್ ಆಗಿರಬೇಕು ಅಂತ ನಾವು ಪ್ಲಾನ್ ಮಾಡಿ ಮಾಡಿದ್ದೀವಿ. ಸೊ ಅದಕ್ಕೆ ಈ ಟೋಟಲ್ ಕ್ಯಾಂಪಸ್ ಅಲ್ಲಿ 6 ಲ್ಯಾಕ್ ಸ್ಕ್ವೇರ್ ಮೀಟರ್ಸ್ ಅಷ್ಟು ಈಗ ಬಿಲ್ಡಿಂಗ್ಸ್ ಕಟ್ತೀವಿ ಅದರಲ್ಲಿ ನಾವು. ಅದು 30% ಆಫ್ ದಿ ಓಪನ್ ಸ್ಪೇಸ್ ನ ಆಕ್ಯುಪೈ 100 acres ಅಲ್ಲಿ 30. ಸುದ್ದಿಗೋಷ್ಠಿಯಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್, ಡಾಕ್ಟರ್ ಬಿ ಸುರೇಶ್, ಕುಲಪತಿ ಡಾಕ್ಟರ್ ಬಸವಗೌಡಪ್ಪ, ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಬೆಟ್ಸೂರ್ಮಠ್ ಮತ್ತಿತರರು ಉಪಸ್ಥಿತರಿದ್ದರು. ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ವಿಚಾರ, ಅನರ್ಹರಿಗೆ ಟಿಕೆಟ್ ಭರವಸೆ ಕೊಟ್ಟ ಬಿಜೆಪಿ, ನಿಮಗೆ ಟಿಕೆಟ್ ನೀಡುತ್ತವೆ ಸಂದೇಹ ಬೇಡ, ನಮ್ಮ ಸರ್ಕಾರಕ್ಕೆ ನಿಮ್ಮ ಕೊಡುಗೆ ಬೇಕು, ಬಿಜೆಪಿ ಕಾರ್ಯದರ್ಶಿ ಸಂತೋಷ್ ಹೇಳಿಕೆ. ನಾಳೆ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆ ಅಧಿಕಾರಿಗಳು ಮತ್ತು ಸಚಿವರ ಜೊತೆ ಸಿಎಂ ಸಭೆ, ಸರ್ಕಾರದ ಯೋಜನೆಗಳ ಕುರಿತು ಚರ್ಚೆ ಮಾತುಕತೆ. ಡಿಕೆಶಿ ಅಕ್ರಮ ಹಣ ವರ್ಗಾವಣೆ ವಿಚಾರ, ನನ್ನನ್ನು ಇಡಿ ವಿಚಾರಣೆಗೆ ಕರೆದಿದ್ದಾರೆ, ನನ್ನ ಮತ್ತು ಡಿಕೆಶಿ ನಡುವೆ ವ್ಯವಹಾರ ಇಲ್ಲ, ನಾನು ಡಿಕೆಶಿ ಒಳ್ಳ ಸ್ನೇಹಿತರು, ಮಾಜಿ ಶಾಸಕ ಕೆ ಎನ್ ರಾಜಣ್ಣ ಹೇಳಿಕೆ. ಬಂಡೀಪುರದಲ್ಲಿ ಹುಲಿದಾಳಿಗೆ ವ್ಯಕ್ತಿ ಬಲಿ, ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವಾಗ ದಾಳಿ, ಹುಲಿದಾಳಿ ಹಿನ್ನೆಲೆ ಗ್ರಾಮಸ್ಥರಿಂದ ಪ್ರತಿಭಟನೆ, ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರ ಆಕ್ರೋಶ. ಜೈಲಿನಲ್ಲಿ ಅಕ್ರಮ ಆರೋಪ ಕೇಳಿ ಬಂದ ಹಿನ್ನೆಲೆ ಪರಪ್ಪನ ಅಗ್ರಹಾರದಲ್ಲಿ ಪೊಲೀಸರಿಂದ ದಾಳಿ, ಗಾಂಜಾ ಮೊಬೈಲ್ ಮಾರಕಾಸ್ತ್ರಗಳು ವಶಕ್ಕೆ, ದಾಳಿ ವೇಳೆ ಸಾಕ್ಷಿ ಸಮೇತ ಸಿಕ್ಕಿಬಿದ್ದ ಕೈದಿಗಳು. ಅಫ್ಘಾನಿಸ್ತಾನ ಮತ್ತು ಅಮೆರಿಕ ಸೇನೆ ನಡೆಸಿದ ಜಂಟಿ ಕಾರ್ಯಾಚರಣೆ ವೇಳೆ ಅಲ್ ಕೈದಾ ಉಗ್ರ ಸಂಘಟನೆಯ ಉಪಮುಖಂಡ ಆಸಿಮ್ ಉಮರ್ ಹತ್ಯೆ, ಅಡುಗುತಾಣದ ಮೇಲೆ ದಾಳಿ ನಡೆಸಿದ ವೇಳೆ ಕೃತ್ಯ. ಬಾಂಗ್ಲಾದಲ್ಲಿ ಹೆಚ್ಚುತ್ತಿರುವ ಮಹಿಳೆ ಮೇಲಿನ ದೌರ್ಜನ್ಯ, ಉಪಹಾರದಲ್ಲಿ ಕೂದಲು ಕಾಣಿಸಿದ್ದಕ್ಕೆ ಪತ್ನಿಯ ತಲೆ ಬೋಳಿಸಿದ ಪತಿ, ಬಾಂಗ್ಲಾದೇಶದಲ್ಲಿ ಘಟನೆ. ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಅಧಿಕಾರ ರದ್ದು ವಿಚಾರ, ಭಾರತ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವವರೆಗೂ ಕಾಶ್ಮೀರದ ಪರಿಸ್ಥಿತಿ ಶಮನವಾಗದೆ ಮಾತುಕತೆ ಅಸಾಧ್ಯ, ಭಾರತ ಪಾಕ್ ಮಾತುಕತೆ ಪ್ರಶ್ನೆ ಇಲ್ಲ, ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿಕೆ. ಕಾಶ್ಮೀರದಲ್ಲಿ ಮಹಿಳೆಯರ ಕುರಿತು ಟೀಕೆ, ಪಾಕ್ಗೆ ಚಾಟಿ ಬೀಸಿದ ಭಾರತ, ಗೌರವದ ಹೆಸರಿನಲ್ಲಿ ಮಹಿಳೆಯರ ಬದುಕನ್ನು ಕಿತ್ತುಕೊಳ್ಳುತ್ತಿರುವ ಪಾಕ್, ಮಹಿಳೆಯರನ್ನ ಆಯುಧವಾಗಿ ಬಳಸುತ್ತಿರುವ ಪಾಕ್ ನಡೆಗೆ ಭಾರತ ಖಂಡನೆ.
ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಟೇಕ್ ಆಫ್ ಇವತ್ತಿನ ಟೇಕ್ ಆಫ್ ನ್ಯೂಸ್ನಲ್ಲಿ ಏನೆಲ್ಲ ಸುದ್ದಿಗಳಿತ್ತು ಅಂತ. ಹೀಗೆ ನೋಡ್ತಾ ಇದ್ದೀವಿ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್.